ನಮಸ್ಕಾರ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವನ್. ಇವತ್ತಿನ ವಿಶೇಷವಾದಂತಹ ಈ ಸಂಚಿಕೆಯಲ್ಲಿ ನಮ್ಮ ಕ್ಷೇತ್ರ ದೇವತೆಗಳನ್ನು ನೋಡಿರ್ತೀರಿ, ಹಾಗೂ ನೀವು ಗ್ರಾಮ ದೇವತೆಗಳನ್ನು ನೋಡಿರ್ತೀರಿ. ವಾಸ್ತವ್ಯ ಏನಂತಂದರೆ, ವಿಶೇಷವಾಗಿ ಶಕ್ತಿ ದೇವತೆಗಳಲ್ಲಿ ಹಲವು ಶಕ್ತಿ ದೇವತೆಗಳಿದೆ. ಶಕ್ತಿ ದೇವತೆಗಳಲ್ಲೇ ವಿಶಿಷ್ಟತೆ ಇರತಕ್ಕಂತಹ ದೇವತೆ ಯಾವುದು ಎಂಬತಕ್ಕಂಥದ್ದು ಎಲ್ಲರಲ್ಲೂ ಗೊಂದಲ ಇರುತ್ತೆ. ಅವರವರ ಮನೋಭಾವಕ್ಕೆ, ಅಭಿಲಾಷಕ್ಕೆ ಸಂಬಂಧಪಡುತ್ತೆ. ಆಯಾ ದೇವಿಗಳನ್ನು ಪೂಜೆ ಮಾಡಬೇಕೆಂಬತಕ್ಕಂಥ ಮನೋಭಕ್ತಿಯಲ್ಲಿ ಇರುತ್ತೆ. ಹಾಗಾಗಿ ಆ ಮನೋಭಕ್ತಿ, ಜ್ಞಾನಭಕ್ತಿಯನ್ನು ನಾವ್ಯಾವತ್ತೂ ಬೇಡ ಅಂತ ಹೇಳೋದಿಲ್ಲ. ಆದರೆ ವಿಶೇಷವಾಗಿ ಶಕ್ತಿ ದೇವತೆ ಅಂದರೆ ಯಾರು, ಶಕ್ತಿ ದೇವತೆ ಯಾವ ಜಾಗದಲ್ಲಿರ್ತಾಳೆ ಎಂಬತಕ್ಕಂಥದ್ದು ಎಲ್ಲರಿಗೂ ಗೊಂದಲ ಇರುತ್ತೆ. ಹಾಗೂ ಎಲ್ಲರಲ್ಲೂ ಆ ಪ್ರಶ್ನೆ ಇರುತ್ತೆ. ಯಾಕಂದರೆ ಹತ್ತು ಹಲವು ಜಾಗದಲ್ಲಿ ಓಡಾಡಿ ಪೂಜೆ ಪುನಸ್ಕಾರಗಳು, ಯಾಗಾದಿಗಳನ್ನು ಮಾಡಿ ಪರಿಹಾರ ಸಿಗದೆ ನೊಂದಿದ್ದರೆ ಯಾವ ದೇವರನ್ನ ಪೂಜೆ ಮಾಡಬೇಕೆಂಬುದು ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ಸರ್ವ ಸಂಕಷ್ಟ ಅಷ್ಟ ದರಿದ್ರ ವಿಮೋಚನೆಗಾಗಿ ಶಕ್ತಿ, ಮಹಾಶಕ್ತಿ ದೇವತೆ ಇರತಕ್ಕಂತಹ ಮೂಲ ಸ್ಥಳ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿರತಕ್ಕಂತಹ ನಿಮಿಷಾಂಬ ದೇವಿಯ ದೇವಸ್ಥಾನ. ನಿಮಿಷಾಂಬ ದೇವಿಯ ದೇವಸ್ಥಾನ ಅಂತಂದರೆ ಭಾಳ ಶಕ್ತಿ ಇರತಕ್ಕಂಥ ದೇವತೆ. ಪೂರ್ವಕ್ಕೆ ಮುಖವಾಗಿ ಹರಿಯತಕ್ಕಂತಹ ನದಿ, ಪೂರ್ವಕ್ಕೆ ಮುಖವಾಗಿರತಕ್ಕಂತಹ ಶ್ರೀಚಕ್ರ, ಪೂರ್ವಕ್ಕೆ ಮುಖವಾಗಿರತಕ್ಕಂತಹ ದೇವಿ, ಹಾಗೂ ಈಶಾನ್ಯ ಭಾಗದಲ್ಲಿರತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ವಿಶೇಷವಾಗಿರತಕ್ಕಂತಹ ವಾಸ್ತು ಹೊಂದಿರುವಂಥ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ವಿಶಿಷ್ಟವಾಗಿ ಪವಿತ್ರವಾದಂತಹ ಕಾವೇರಿ ಹರಿಯುತ್ತೆ. ಹಾಗೂ ವಿಶೇಷವಾದಂತಹ ದೇವಿ ಪಾರ್ವತಿ ಸ್ವರೂಪವಾಗಿರತಕ್ಕಂಥ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆಕಾರದಲ್ಲಿರತಕ್ಕಂಥ ಸಾಕ್ಷಾತ್ ನಿಮಿಷಾಂಬ ದೇವಿಯ ಪೂಜಾದಿಗಳಿಂದ, ದರ್ಶನದಿಂದ, ಕುಂಕುಮಾರ್ಚನದಿಂದ ನಿಮ್ಮ ಸಕಲ ಅಷ್ಟದರಿದ್ರಗಳ ವಿಮೋಚನೆ ಆಗುತ್ತೆ. ಆ ಪೂರ್ವಕ್ಕೆ ಹರಿಯುವಂತಹ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಶುದ್ಧವಾದಂತಹ ಬಟ್ಟೆಯನ್ನು ಧಾರಣೆ ಮಾಡಿ ಬಂದು ನಿಮಿಷದಲ್ಲೇ ಆ ದೇವಿಯ ದರ್ಶನ ಮಾಡೋದ್ರಿಂದ ಸಕಲ ಸಂಕಷ್ಟಗಳ ನಿವಾರಣೆ ಆಗುತ್ತೆ. ನಿಮಿಷಾಂಬ ಅಂತಂದರೆ ನಿಮಿಷದಲ್ಲಿ ಸಂಕಷ್ಟ ನಿವಾರಣೆ ಮಾಡತಕ್ಕಂಥ ಮಹಾಶಕ್ತಿ ಇರುವಂಥ ವಿಶೇಷವಾದಂಥ ದೇವಿ. ಹಾಗಾಗಿ ನಿಮಿಷಾಂಬ ದೇವಿ ಎಂಬತಕ್ಕಂಥದ್ದು ಪಾರ್ವತೀ ದೇವಿಯ ಸ್ವರೂಪ. ಸಕಲ ಜೀವರಾಶಿಗಳ ಸಂಕಷ್ಟ ನಿವಾರಣೆ ಮಾಡತಕ್ಕಂಥ ಮಹಾ ನಿಮಿಷಾಂಬ ದೇವಿಯ ಶಕ್ತಿಯಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ತಾಯಿಯ ಅನುಗ್ರಹ ಕರ್ನಾಟಕದಲ್ಲೇ ಇದೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗಾಗಿ ನಿಮ್ಮ ಸಕಲ ಸಂಕಷ್ಟಗಳ ನಿವಾರಣೆಗಾಗಿ ಆ ಜಾಗದಲ್ಲಿ ಹೋಗಿ ಯಾವ ಪೂಜಾದಿಗಳನ್ನು ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮನ್ನು ಸಂಪರ್ಕ ಮಾಡಿ. ಖಂಡಿತ ಇದರಿಂದ ನಿಮಗೆ ಪರಿವರ್ತನೆ ದೊರಕುತ್ತೆ, ಆ ದೇವಿಯ ದರ್ಶನದಿಂದ ದರಿದ್ರ ವಿಮೋಚನೆ ಆಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಈ ವಿಡಿಯೋವನ್ನು 10 ಕಡೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.